ಇವತ್ತು ಕ್ಯಾಬಿನೆಟ್ ಅಲ್ಲಿ ಕೂಡ ಚರ್ಚೆ ಆಗಿದೆ. ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಅವಶ್ಯಕತೆ ಇದೆ. ಹೆಚ್ಚಿನ ಬೂಸ್ಟರ್ ಡೋಸ್ ಕೊಡುವಂತದ್ದು ಮತ್ತು ಟೆಸ್ಟ್ಗಳು ಮಾಡುವಂತದ್ದು, ಎಸ್ಪೆಷಲಿ ಐಎಲ್ಐ ಸಾರಿಕೆಸ್ ಕಂಪಲ್ಸರಿ ಮಾಡುವಂತದ್ದು, ಮಾಸ್ಕ್ಗಳನ್ನು ಯಾವ ರೀತಿ ಯಾವಾಗ ಹಾಕೋಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಓಪನ್ ಏರ್ ಅಲ್ಲಿ ಮಾಸ್ಕ್ಗಿಂತ ಇಲ್ಲಿ ಕ್ಲೋಸ್ಡ್ ಇರ್ತದೆ ಅಲ್ಲಿ ಹಾಕೋಬೇಕನ್ನುವಂಥ ವಿಚಾರ ಅವೆಲ್ಲವೂ ಕೂಡ ಇವತ್ತು ಉನ್ನತ ಮಟ್ಟದ ತಜ್ಞರ ಸಮಿತಿ ಆಗ್ತದೆ. ಅವುಗಳನ್ನು ಹಂತ ಹಂತವಾಗಿ ನಾವು ಮಾಡಬೇಕು. ಜನಜೀವನಕ್ಕೆ ಮತ್ತು ಆರ್ಥಿಕ ಚಟುವಟಿಕೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹಂತ ಹಂತವಾಗಿ ಪ್ರಿಕಾಷನರಿ, ಅದು ಒಂಥರದ ಪ್ರಿವೆಂಟಿವ್ ಮತ್ತು ಪ್ರಿಕಾಷನರಿ ಹಂತದಲ್ಲಿ ಕೆಲಸ ಮಾಡ್ತೀವಿ. ಅಲ್ಲ, ನ್ಯೂ ಇಯರ್ಗೆ ಅದು ಯಾವಾಗಲೂ ಏನು ನಾವು ಡೈರೆಕ್ಷನ್ಸ್ ಕೊಡ್ತೀವಿ, ಇವತ್ತು ಆ ಡೈರೆಕ್ಷನ್ಸ್ ಇರ್ತದೆ. ಸ್ವಲ್ಪ ಕೋವಿಡ್ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬೇರೆ ದೇಶದಲ್ಲಿ ಕೆಲವು ನಾರ್ಮ್ಗಳನ್ನು ಅದರಲ್ಲಿ ಆ್ಯಡ್ ಆಗ್ತದೆ ಅಷ್ಟೆ. ನಾನು ಅದಕ್ಕೆ ಹೇಳಿದ್ದೆ, ಜನಸಾಮಾನ್ಯರ ಚಟುವಟಿಕೆ ಆಗಲಿ ಆರ್ಥಿಕ ಚಟುವಟಿಕೆ ಆಗಲಿ ಯಾವುದೇ ತೊಂದರೆ ಆಗದಂತೆ ಪ್ರಿಕಾಷನರಿ ಮೆಜರ್ ಒಂದು ರೀತಿಯಲ್ಲಿ ಪೂರ್ವಭಾವಿಯಾಗಿ ತಡೆಗಟ್ಟೋದಕ್ಕೆ ಬರ್ದಂಗೆ ನೋಡೋದಕ್ಕೆ ಏನು ಬೇಕೋ ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡುವಂಥ ತೀರ್ಮಾನವನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು.